Welcome everyone. Do subscribe my channel, click on the bell button to get notification, do like, share and comment below on my channel. Enjoy the video. Thank you. ಇದು ಪಾತಾಳ ಗರಡಿ ಅಂತ ಹೇಳಿ ಹಳಬರು ತುಂಬಾ ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ರು. ಇದು ಕೆರೆ ಬಾವಿ ಅಥವಾ ಹೊಳೆ ಇಂತದ್ರಲ್ಲಿ ಮುಳುಗಿದ ಸೊತ್ತುಗಳನ್ನು ಸುಲಭದಲ್ಲಿ ತೆಗಿಲಿಕ್ಕೆ ಬೇಕಾಗುವಂತ ಒಂದು ಸರಳ ಸಾಧನ. ಕೊಕ್ಕೆಗಳಿದೆ, ಈ ಕೊಕ್ಕೆಗಳಲ್ಲಿ ಬಟ್ಟೆ, ಕೊಡೆ, ಕೊಡಪಾನ ಇಂಥದ್ದು ಯಾವುದು ನಮಗೆ ತೆಗಿಲಿಕ್ಕೆ ಸಾಧ್ಯ ಉಂಟು. ಬಹಳ ಚಿಕ್ಕದಾಗುವುದಿಲ್ಲ, ಅಂತೂ ಇದರಲ್ಲಿ ಗ್ಲಾಸು ಕೂಡ ತೆಗಿಬಹುದು. ನೀರಿಗೆ ಇಳಿಸಿ ಇದು ಪೂರ್ತಿ ಮುಳುಗಬೇಕು. ಅಂದ್ರೆ ಅಡಿಯಲ್ಲಿರುವಂತಹ ಸೊತ್ತು ನಮಗೆ ಸಿಗುವವರೆಗೆ ನಾವು ಇದನ್ನು ಕೆಳಗೆ ಇಳಿಸಬೇಕು. ಇಳಿಸಿದ ನಂತರ ನಾವು ಅಡಿ ಮುಟ್ಟಿದ ಮೇಲೆ ಅದನ್ನು ನಮಗೆ ಬೇಕಾದ ಹಾಗೆ ಒಂದು ಸ್ವಲ್ಪ ಆಚೆ ಈಚೆ ತಗೊಂಡು ಹೋದ್ರೆ ನಮಗೆ ಅದು ಸಿಕ್ಕಿದ ಇಲ್ಲೋ ಅಂತ ಗೊತ್ತಾಗ್ತದೆ. ಅದರಲ್ಲಿ ನಮಗೆ ಇದು ಹಗ್ಗದಲ್ಲಿ ಸ್ವಲ್ಪ ಭಾರ ಗೊತ್ತಾಗ್ತದೆ. ನಿಧಾನವಾಗಿ ಅಲ್ಲಾಡಿಸಬಾರದು, ಸಾಧಾರಣ ಸ್ವಲ್ಪ ನಿಧಾನವಾಗಿ ಹೀಗೆ ಎತ್ತಬೇಕು. ಎತ್ತಿದಾಗ ಆ ಕೊಡಪನ ನೋಡಿ ಅಲ್ಲಿ ಕೆಳಗೆ ಕಾಣ್ತದೆ, ಕೊಡಪನ ಅದರ ಬಳ್ಳಿ ಇಲ್ದಿದ್ರು ಕೂಡ ಅದರ ಬದಿಗೆ ಸಿಕ್ಕಿಕೊಂಡು ನಮಗೆ ಎತ್ತಲಿಕ್ಕೆ ಆಗ್ತದೆ. ನಿಧಾನವಾಗಿ ಎತ್ತಬೇಕು.